ಚಾಮರಾಜನಗರದಲ್ಲಿ ರಸ್ತೆ ಬದಿಗೆ ಉರುಳಿ ಬಿದ್ದ ಶಾಲಾ ವಾಹನ. ಚಾಮರಾಜನಗರ ತಾಲೂಕು ಕಮರವಾಡಿ ನಾಲೆ ಬಳಿ ಘಟನೆ. ನಾಲೆಗೆ ಉರುಳಿ ಬಿದ್ದಿದ್ದರೆ ಭಾರಿ ದುರಂತವೇ ನಡೆದು ಹೋಗ್ತಾ ಇತ್ತು. ಆದರೆ ಶಾಲಾ ವಾಹನದಲ್ಲಿದ್ದ 20ಕ್ಕೂ ಹೆಚ್ಚು ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ ಅನ್ನೋದೇ ಈ ಕ್ಷಣ ನಾವು ನಿಮಗೆ ನೀಡ್ತಾ ಇರುವಂತ ದುರ್ಘಟನೆಯ ನಡುವೆ ನೀಡ್ತಾ ಇರುವಂತ ಶುಭ ಸುದ್ದಿ. ಎದುರಿಗೆ ಬರ್ತಾ ಇದ್ದಂತಹ ಟೆಂಪೋಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಈ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದ ಶಾಲಾ ವಾಹನ. ಶಾಲಾ ವಾಹನದಲ್ಲಿದ್ದ 20ಕ್ಕೂ ಹೆಚ್ಚು ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜನಗರದಲ್ಲಿ ರಸ್ತೆ ಬದಿಗೆ ಉರುಳಿ ಬೀಳುತ್ತೆ ಶಾಲಾ ವಾಹನ. ಚಾಮರಾಜನಗರ ತಾಲೂಕು ಕಮರವಾಡಿ ನಾಲೆ ಬಳಿ ಘಟನೆ. ಆ ನಾಲೆಗೇನಾದರೂ ಉರುಳಿ ಬಿದ್ದಿದ್ರೆ ಭಾರಿ 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 ದುರಂತ ಆಗ್ತಾ ಇತ್ತು. ಅದೃಷ್ಟವಶಾತ್ ನೋಡಿ, ಆ ದೃಶ್ಯಾವಳಿಗಳನ್ನು ನೀವು ನೋಡ್ಬೋದು. ಪುಟ್ಟ ಮಕ್ಕಳು, ಒಂದು 20 ಮಕ್ಕಳಿದ್ದಾರೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳು. ಪ್ರಾಥಮಿಕ ಶಾಲೆ ಅನಿಸುತ್ತೆ. ಹೌದು, 2ನೇ ಕ್ಲಾಸ್ 3ನೇ ಕ್ಲಾಸ್ ಈ ರೀತಿ ಮಕ್ಕಳು. ಎದುರಿಗೆ ಬರ್ತಾ ಇದ್ದ ಟೆಂಪೋಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಈ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿತ್ತು ಶಾಲಾ ವಾಹನ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ದೊಡ್ಡ ದುರಂತ ಸಂಭವಿಸಿಬಿಡ್ತಾ ಇತ್ತು. ಚಾಮರಾಜನಗರ ತಾಲೂಕು ಕಮರವಾಡಿ ನಾಲೆ ಬಳಿ ಘಟನೆ. ಬಹುಶಃ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪುಟ್ಟರಾಜು. ಎಸ್ ಪುಟ್ಟರಾಜು, ಯಾವಾಗ ನಡೆಯಿತು, ಯಾರೆಲ್ಲ ಬಂದಿದ್ದಾರೆ, ಮಕ್ಕಳನ್ನೆಲ್ಲ ಸೇಫ್ ಆಗಿ ಅವರವರ ಮನೆಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ತಲುಪಿಸಲಾಗಿದೆಯಾ, ಏನಿದೆ ಮಾಹಿತಿ? ಅಜಯ ಪ್ರಕಾಶ್, ಏನು ಸಂತೆ ಮರಳಿಯ ಕೆವಿನ್ ಶಾಲೆಗೆ ಇಂದು ಬೆಳಗ್ಗೆ ಶಾಲಾ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಂತಹ ಒಂದು ಶಾಲಾ ವಾಹನ ಕಮರವಾಡಿ ಗೇಟ್ ಇರತಕ್ಕಂತ ಸಂತೆಮರಳಿಯಿಂದ ಸಂತೆ ಮರಳಿಗೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ನಾಲೆ ಇದೆ ಸರ್, ಅಲ್ಲಿ ಆ ನಾಲೆ ಪಕ್ಕದಲ್ಲಿ ಒಂದು ನಾಲೆ ಇದೆ. ಅಲ್ಲಿ ಬಂದಂತ ಎದುರಿಗೆ ಬಂದಂತ ಒಂದು ವಾಹನ ತನ್ನ ಡಿಕ್ಕಿ ಹೊಡೆಯುವನ್ನು ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದಂತಹ ಈ ಒಂದು ಶಾಲಾ ವಾಹನ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಈ ಬಿದ್ದಂತ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಆ ಒಂದು ವ್ಯಾನ್ ನಲ್ಲಿ ಇದ್ರು. ಹಲೋ, ಹೇಳಿ ಹೇಳಿ. 20ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಲ್ಲಿ ಇದ್ರು. ಬಿದ್ದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡ್ತಿದ್ದಂತವರೆಲ್ಲ ಬಂದು ಆ ಒಂದು ಶಾಲಾ ವಾಹನದಲ್ಲಿ ಇದ್ದಂತಹ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಚಾಲಕನಿಂದ ತಪ್ಪಿದಂತಹ ಆ ಒಂದು ಬಸ್ಸು ಪಕ್ಕದಲ್ಲಿದ್ದಂತ ಒಂದು ನಾಲೆ ಪಕ್ಕದಲ್ಲಿ ಬಿದ್ದಿದೆ. ನಾಲೆ ಇನ್ನೇನು ಸಮೀಪದಲ್ಲಿದ್ದರಿಂದ ಎಲ್ಲರ ತುಂಬಾ ಗಾಬರಿ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಚಾಲಕನ ಒಂದು ಜಾಗೃತಿಯಿಂದ ಆ ಒಂದು ವಾಹನ ಪಕ್ಕಕ್ಕೆ ಬಿದ್ದಿದೆ ಅಂತ ಹೇಳ್ಬೋದು. ಆ ಕಮರವಾಡಿಯಿಂದ ಏನು ಸಂತೆ ಮಳಿಗೆ ಬರ್ತಾ ಇತ್ತು, ಅದು ಕೆವಿನ್ ಶಾಲೆ ಅಂತ ಇದೆ. ಆ ಶಾಲೆಗೆ ಮಕ್ಕಳನ್ನ ಸುತ್ತಮುತ್ತ ಹಳ್ಳಿಯಿಂದ ಕರ್ಕೊಂಡು ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆದರೆ ಒಂದು ಪುಟ್ಟರಾಜು, ಆ ವಾಹನದ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಯಾಕೆಂತಂದರೆ ಕೆಲವು ಕಡೆ ಈ ಹಳೆಯ ವಾಹನಗಳನ್ನೆಲ್ಲ ಈ ಸ್ಕೂಲ್ ಬಸ್ಸಾಗಿ ಪರಿವರ್ತನೆ ಮಾಡೋದನ್ನು ನಾನು ಅನೇಕ ಕಡೆ ಕಂಡಿದ್ದೀನಿ. ಸಮಟೈಮ್ಸ್ ಈ ರೀತಿ ಒಂದು ವೇಳೆ ಟೆಂಪೋ ಬರ್ತಾ ಇದ್ರು ಕೂಡ ಎಷ್ಟು ವೇಗವಾಗಿ ಬರ್ತಾ ಇರ್ಬೋದು, ಅಥವಾ ಈ ಬಸ್ ಹೋಗ್ತಾ ಇದ್ರು ಕೂಡ ಎಷ್ಟು ವೇಗವಾಗಿ ಹೋಗ್ತಾ ಇರ್ಬೋದು, ಸಮಟೈಮ್ಸ್ ಸಿಕ್ಕೋದಿಲ್ಲ ನನಗೆ. ನಾನಂತ ಡೌಟ್ ಅಂತ ಹೇಳ್ತಾ ಇಲ್ಲ, ಆದರೆ ಆ ವಾಹನ ಯಾವಾಗಿನದು ಅದರ ಬಗ್ಗೆ ಖಂಡಿತವಾಗಲೂ ಒಂದು ಮಾಹಿತಿಯನ್ನು ಕಲೆ ಹಾಕಿ. ಎಷ್ಟು ವರ್ಷ ಆಯಿತು ವಾಹನಕ್ಕೆ, ನಿಜವಾಗಲೂ ಎಲ್ಲವೂ ಸರಿಯಾಗಿದೆಯಾ, ಬ್ರೇಕ್ ಹಿಡಿಯತ್ತಾ, ಇದರ ಬಗ್ಗೆ ಕೂಡ ದಯವಿಟ್ಟು ಮಾಹಿತಿ ತಗೊಳ್ಳಿ. ಯಾಕಂತಂದರೆ ಇಂಥದ್ದು ಅನೇಕ ಕಡೆ ನಡೀತಾ ಇದೆ.